ಸಂಪಾದನೆ ಮಾಡಿದಂತ ಕಸಕ್ಕೆ ನಾವು ಜವಾಬ್ದಾರಿ ತಗೊಳ್ಳಿಲ್ಲ ಅಂದ್ರೆ ಇನ್ಯಾರು ತಗೋಬೇಕು? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ಮಕ್ಕಳಲ್ಲಿ ಜವಾಬ್ದಾರಿತ್ವಾದಂತ ಮಗನಾಗ್ಬಿಟ್ಬೇಕು ಮಗ, ನೀನು ಜವಾಬ್ದಾರಿಯುತವಾದಂತ ನಾಗರಿಕನಾಗ್ಬೇಕು ಮಗ, ಎಲ್ಲ ಹೇಳ್ತಿರ್ತೀವಿ. ಇದನ್ನ ಮಾತ್ರ ಮಾಡಂಗಿಲ್ಲ ಮಗ, ಇದು ಡಿಸ್ಕೌಂಟೆಡ್, ಅದು ಡಿಸ್ಕೌಂಟೆಡ್, ಎಲ್ಲ ಡಿಸ್ಕೌಂಟೆಡ್, ಮತ್ತೆ ಆಗೋದೇನು, ಉಳ್ಕೊಳ್ಳೋದೇನು? ನಾನು ಕೇಳೋದು, ಈ ಶಿಸ್ತನ್ನ ನಮ್ಮ ಮಕ್ಕಳಲ್ಲಿ ನಾವು ಬೆಳೆಸಿದ್ರೆ ನಿಜಕ್ಕೂ ಹೇಳ್ತೀನಿ, ಅವರು ಅದ್ಭುತವಾದಂತ ನಾಗರಿಕರಾಗಿ ಬೆಳಿಲಿಕ್ಕೆ ಯಾವುದೇ ಅನುಮಾನ ಇಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನಾವು ಸುತ್ತು ಬಳಸಿ ಈ ಸ್ವಚ್ಛ ಭಾರತದ ದಿವಸ ಆಚರಣೆ ಮಾಡುವಂತ ಅವಶ್ಯಕತೆ ಏನು ಅಂತ ನೀವು ಕೇಳ್ಬೋದು. ಇದು ಒಟ್ಟಾಗಿ ಸಮಾಜದಲ್ಲಿ ಪ್ರತಿ ದಿನನೂ ನಾವು ಟೆಸ್ಟ್ ತರ, ನಾವು ಇಡೀ ವ್ಯವಸ್ಥೆ ಜನ ಅಧಿಕಾರಿಗಳು ಪೌರ ಕಾರ್ಮಿಕರು ಪ್ರತಿದಿನ ನಾವು ಟೆಸ್ಟ್ ತರ ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. ಪ್ರತಿ ವರ್ಷ ಈ ಬರುವಂತ ಗಾಂಧಿ ಜಯಂತಿ ಸ್ವಚ್ಛ ಭಾರತ್ ದಿವಸ ನಮಗೆ ಪರೀಕ್ಷೆ ಇದ್ದ ಹಾಗೆ, ಪರೀಕ್ಷೆ ಇದ್ದ ಹಾಗೆ ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಸಮಾಜದಲ್ಲಿ ನಮ್ಮ ವ್ಯವಸ್ಥೆಯಲ್ಲಿ ಯಾವ ರೀತಿ ಸುಧಾರಣೆಯನ್ನ ಕಂಡಿದ್ದೀವಿ, ಯಾವ ರೀತಿ ಸುಧಾರಣೆಯನ್ನ ಮಾಡಿ ಮುಂದೆ ಹೋಗ್ತಾ ಇದ್ದೀವಿ, ನಮ್ಮ ಸವಾಲುಗಳೇನು, ನಮ್ಮ ಯಶಸ್ಸೇನು, ನಮ್ಮ ಸವಾಲು ನಮ್ಮ ಯಶಸ್ಸು, ನಾವು ಯಾವ ರೀತಿ ಸುಧಾರಣೆಯನ್ನ ಈ ಸಮಾಜದಲ್ಲಿ ತರಲಿಕ್ಕೆ ಸಾಧ್ಯವಾಗಿದೆ ಅನ್ನೋಂತ ನಿಮ್ ಜೊತೆ ಹಂಚ್ಕೋಬೇಕು. ನಮ್ಮ ಸಮಾಜದಲ್ಲಿ ಇರುವಂತ ಸವಾಲುಗಳೇನು ಅಂತ ಹಂಚ್ಕೋಬೇಕಾಗುತ್ತೆ. ಆ ಕಾರಣದಲ್ಲಿ ಎಲ್ಲೋ ಒಂದ್ ಕಡೆ ನೀವು ದೂರ ಕೂತು ನಾವು ದೂರ ಕೂತ್ರೆ ಸಮಾಜ ಯಾರ ಕೈನಲ್ಲಿ ಹೋಗ್ಬೇಕು? ನೀವು ಅನ್ಕೋಬೋದು ನಮ್ನೆಲ್ಲ ಯಾಕಪ್ಪ ಸುಮ್ಮನೆ ಕರ್ಕೊಂಬಂದು ಇಲ್ಲಿ ಕೂರಿಸ್ಕೊಂಡು ಹಿಂಸೆ ಕೊಡ್ತಾ ಇದಾರನ್ನೋ ಅನ್ಕೋಬಹುದು. ಹಂಗ ಅನ್ಸುತ್ತ? ಜವಾಬ್ದಾರಿ ಅನ್ಸುತ್ತೆ ಅಲ್ವಾ? ಹಾಗಾಗಿ ನಾವು ಇವನ್ನೆಲ್ಲ ನಮ್ಮ ಸಮಾಜ ನಾವು ಸದೃಢನಾಗಿ ಮಾಡಬೇಕು, ನಮ್ಮ ದೇಶ ಚೆನ್ನಾಗಿರ್ಬೇಕು, ನಮ್ಮ ದೇಶ ಭಕ್ತಿಯನ್ನ ನಾವು ತೋರಿಸ್ಬೇಕು. ನಾವು ಹೇಗೇಗೋ ನಮ್ಮ ದೇಶ ನಮ್ಮ ತಿಂಗಳು ಋತು ಆಗೋದನ್ನ ಒಂದಿಲ್ಲಿ ಪ್ರೆಸೆಂಟೇಷನ್ ಆಗ್ತಿದೆ ಅಂತ ಕೇಳ್ಕೋಬಹುದು. ನಮ್ಮಲ್ಲಿ ಇರುವಂತ ಏನ್ ನಮ್ಮ ಇವತ್ತು ಹೈಜಿನ್ ಪ್ಯಾಡ್ಸ್ ನ ಬಳಕೆ ಮಾಡ್ತಾ ಇದೀವಿ, ಈ ಬೇರೆ ಬೇರೆ ಕಂಪನಿ ಇದು, ಆ ಮೂಲಕ ಸರ್ವೈಕಲ್ ಕ್ಯಾನ್ಸರ್, ಇವತ್ತು ಸರ್ವೈಕಲ್ ಕ್ಯಾನ್ಸರ್ ಜಾಸ್ತಿ ಆಗ್ತಿರೋದು ಈ ಡಿಸ್ಪೋಸಬಲ್, ಏನ್ ನಮ್ಮ ಡಿಸ್ಪೋಸಬಲ್ ಸ್ಯಾನಿಟರಿ ಪ್ಯಾಡ್ಸ್ ನ ಹೈಜಿನ್ ಪ್ಯಾಡ್ಸ್ ನ ಯೂಸ್ ಮಾಡ್ತಿರೋದ್ರಿಂದನೇ ಕ್ಯಾನ್ಸರ್ ಬರ್ತಿರೋಂಥದ್ದು. ಹೈಜಿನ್ ಬೇಕು, ಆದ್ರೆ ಬಳಕೆ ಮಾಡ್ತಿರೋಂತ ಮೆಟೀರಿಯಲ್ ಒಳ್ಳೇದಲ್ಲ. ಹಾಗಾಗಿ ರೀಯೂಸಬಲ್ ಕ್ಲಾತ್ ನ ಯೂಸ್ ಮಾಡ್ಲಿಕ್ಕೆ ಅವ್ರು ನಿಮಗೆ ಜಾಗೃತಿ ಮೂಡಿಸ್ತಿರೋಂಥದ್ದು. ಆ ಮೂಲಕ ಇಮ್ಯಾಜಿನ್ ಮಾಡಿ, ಪ್ರತಿ ದಿನ 90 ಟನ್ ಅಂದ್ರೆ 9,000 ಕೆಜಿ ಹೈಜಿನ್ ಪ್ಯಾಡ್ಸ್ ಹೋಗ್ತಿದೆ. 90,000 ಇಷ್ಟು ಹೋಗ್ತಿರೋಂಥದ್ನ ಹೇಗೆ ತಡೆಗಟ್ಟಬೇಕು? ಈ ತಡೆಗಟ್ಟುವಂಥದ್ದು ಹೇಗೆ ಸಾಧ್ಯ? ಮತ್ತೆ ಆರೋಗ್ಯ ದೃಷ್ಟಿಯಿಂದನೂ ನೋಡ್ಕೋಬೇಕಾಗಿದೆ. ಆರೋಗ್ಯ ದೃಷ್ಟಿಯಿಂದನೂ ನಾವು ನೋಡಿದಾಗ ಆರೋಗ್ಯ ಕಾಪಾಡ್ಕೋಬೇಕು ನಮ್ಮ ಜನರದು. ಏನು ಅಂದ್ರೆ ಈ ಬಟ್ಟೆಗಳು ಮೊದಲು ಬಳಕೆ ಮಾಡ್ತಿದ್ ನಾವು ಬಿಸಿಲಿಗೆ ಹಾಕ್ತಿರ್ಲಿಲ್ಲ, ಆ ಬಿಸಿಲಲ್ಲಿ ಒಣಗಿಸ್ತಿರ್ಲಿಲ್ಲ. ಮನೆಯವ್ರು ಯಾರು ನೋಡ್ತಾರೆ ಚಿಕ್ಕ ಮನೆ ಸಮಸ್ಯೆಗಳು, ಮನೆಯವ್ರು ಬೇರೆ ಬೇರೆ ಜನ ಓಡಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಬಿಸಿಲಿಗೆ ಒಣಗಿಸ್ದೆ ಹಾಗೆ ಬಳಕೆ ಮಾಡ್ತಿದ್ರು. ಅದರಿಂದ ಏನೊಂದು ಇನ್ಫೆಕ್ಷನ್ ಆಗುವಂಥದ್ದು ಆಗ್ತಿತ್ತು. ಬಿಸಿಲಲ್ಲಿ ಸರಿಯಾಗಿ ಒಣಗಿಸ್ರೆ ಯಾವ ಸಮಸ್ಯೆನೂ ಇಲ್ಲ. ಈ ರೀತಿ ನಾವು ಸಮಾಜದಲ್ಲಿ ಒಂದೊಂದು ಹಂತದಲ್ಲೂ ಪರಿಹಾರ ಕಂಡಿಡ್ಕೊಳ್ಳುವಂಥದ್ದು ಆಗ್ಬೇಕು. ಯಾವ ರೀತಿ ನಮ್ಮ ಬಳಕೆಯಲ್ಲಿ ಇವತ್ತು ಒಂದು ಕೈಚೀಲ ಬಗ್ಗೆ ಹೇಳ್ತಿದ್ರು, ನಮ್ಮ ಸ್ನೇಹಿತರು ಒಂದು ಕೈಚೀಲದ ಬಗ್ಗೆ ಮಾತಾಡ್ತಿದ್ರು, ಇನ್ನೊಬ್ರು ನಮ್ಮ ಯಾವ ರೀತಿ ಹಳೆ ಪದ್ಧತಿಗಳಲ್ಲಿ ನಾವು ಅಭ್ಯಾಸಗಳನ್ನ ಬೆಳೆಸ್ಕೊಳ್ಳುವಂಥದ್ದಾಗಬೇಕು ಅಂತ. ಈ ರೀತಿ ದಾರಿನಲ್ಲಿ ನಾವು ನಮ್ಮ ಜವಾಬ್ದಾರಿನ ಹೆಚ್ಚಿಸ್ಕೊಳ್ಳುವಂಥದ್ದಾಗಬೇಕು. ಈ ದಾರಿನಲ್ಲಿ ನಮ್ಮ ಈಗೊಂದು ಕಳೆದ 15 ದಿನ 1 ತಿಂಗಳಿಂದನು ಏನೊಂದು ಕಾರ್ಯಕ್ರಮಗಳನ್ನ ನಾವು ಮಾಡ್ತಿದ್ದು ಕಳೆದ 1 ತಿಂಗಳಿಂದ ಅತಿ ಹೆಚ್ಚಾಗಿ ವರ್ಷಿಡಿ ಮಾಡ್ತೀವಿ, ಪ್ರತಿದಿನ ಮಾಡ್ತೀವಿ. ಆದ್ರೆ ಇವತ್ತು ಏನಿವತ್ತು ನಮ್ಮ ಮಲ್ಲೇಶ್ವರಂ ಕ್ಷೇತ್ರದಲ್ಲಿ ನಮ್ಮ 7 ವಾರ್ಡ್ನ ಎಲ್ಲ ನಗರಸಭಾ ಸದಸ್ಯರು ಅಧಿಕಾರಿಗಳು ಎಲ್ಲರೂ ಸೇರಿ ನಾವು ಕೆಲಸ ಮಾಡುವಂಥದ್ದಿದೆ.
ಆ ಕೆಲಸ ಮಾಡಂತದಲ್ಲಿ ಕಸ ವಿಂಗಡಣೆಯಲ್ಲಿ ನಾವು ಮುಂದೆ ಹೋಗೋದ್ ಬದಲು ಇನ್ನ ಹಿಂದೆ ಬರ್ತಾ ಇದೆ. ಕಳೆದ ವರ್ಷ ಜಾಸ್ತಿ ವಿಂಗಡಣೆ ಆಗ್ತಿತ್ತು, ಈ ವರ್ಷ ಕಳೆದ ವರ್ಷ 55% ವಿಂಗಡಣೆ ಆಗ್ತಿತ್ತು, ಈ ವರ್ಷ 45% ಬಂದಿದೆ. ಜಾಸ್ತಿ ಆಗೋದ್ ಬದಲು ಕಮ್ಮಿ ಆಗ್ತಿದೆ. ನಾವು ಅತಿ ಹೆಚ್ಚಿನ ಪ್ರಯತ್ನ ಮಾಡ್ತಿದ್ರು ಆ ನಾವು ಒಪ್ಕೊಳ್ಳೋಂಥದ್ದು, ನಾವು ಚೆನ್ನಾಗಿದ್ದೀವಿ ಚೆನ್ನಾಗಿ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಸೋಲನ್ನ ಸೋಲನ್ನ ತಪ್ಕೋಬೇಕು, ಗೆಲುವನ್ನ ಗೆಲುವನ್ನ ತಗೋಬೇಕು. ಆ ಕಾರಣದಲ್ಲಿ ನಾವು ಪ್ರಯತ್ನವನ್ನ ಮಾಡ್ತಾ ಇದ್ರು ಹಳೆ ಹಿಂದಕ್ಕೆ ಹೋಗಿ ನೋಡಿ, ನಾವು 21 ಪಾಯಿಂಟ್ ಮಾಡ್ಕೊಂಡಿದ್ದೀವಿ, 21 ಪಾಯಿಂಟ್ ಮಾಡ್ಕೊಂಡಿದ್ದೀವಿ. ಮೈಕ್ರೋ ಪ್ಲಾನಿಂಗ್ ಅಂತ, ಮೈಕ್ರೋ ಪ್ಲಾನಿಂಗ್ ಅಂದ್ರೆ 750 ಮನೆಗೆ ಒಂದು ಆಟೋ ಬ್ಲಾಕ್, ಒಂದು ಆಟೋ 750 ಮನೆಗೆ ಒಂದು ಆಟೋ ಇರುತ್ತೆ. ಅವ್ರು ಬಂದು ಮನೆಯಿಂದ ಕಸ ಕಲೆಕ್ಟ್ ಮಾಡ್ತಾರೆ. ಆ ಕಸ ಕಲೆಕ್ಟ್ ಮಾಡೋಂಥದ್ದನ್ನು ಟಿಪ್ಪರ್ ಆಟೋಗಳನ್ನೇ ಮಾಡಿದೀವಿ. ಮೊದಲು ಲಗೇಜ್ ಆಟೋಗಳು ಇರೋವು. ಟಿಪ್ಪರ್ ಆಟೋ ಯಾಕೆ ಮಾಡಿದ್ರು ಅಂದ್ರೆ, ಆ ಟಿಪ್ಪರ್ ಆಟೋಯಿಂದ ತಗೊಂಡೋಗ್ಬಿಟ್ಟು ಈ ದೊಡ್ಡ ದೊಡ್ಡ ಲಾರಿಗಳಿಗೆ ನೋಡಿ ಹಂಗೆ ಚೆಲ್ಬಿಡ್ಬೋದು, ವಾಪಸ್ ಖಾಲಿ ಮಾಡ್ಕೊಂಡ ತಕ್ಷಣ ವಾಪಸ್ ಬರ್ಬೋದು. ಮೊದಲು ಲಗೇಜ್ ಆಟೋ ಅಂದ್ರೆ ಕೆಳಗಡೆ ಚೆಲ್ಲಿ ತಿರ್ಗಾ ಲಾರಿಗೆ ಲೋಡ್ ಮಾಡೋರು. ಇದ್ರಲ್ಲಿ ಹಂಗಲ್ಲ, ಟಿಪ್ಪರ್ ಆಟೋದಲ್ಲಿ ತಕ್ಷಣ ಗಾಡಿಗೆ 5 ನಿಮಿಷದಲ್ಲಿ ಅನ್ಲೋಡ್ ಮಾಡ್ಬೋದು, ತಿರ್ಗಾ ನಿಮ್ಮ ಮನೆ ಹತ್ರ ಬರ್ಬೋದು. ಈಗ ಎಷ್ಟು ಬೇಕಾದ ಟ್ರಿಪ್ ಮಾಡ್ಬೋದು, ಮೊದಲು ಒಂದು ಅಥವಾ 2 ಟ್ರಿಪ್ ಮಾಡಿದ್ರೆ ಹೆಚ್ಚಾಗಿರೋದು, ಇವತ್ತು ಎಷ್ಟು ಬೇಕಾದ ಟ್ರಿಪ್ ಹೊಡಿಲಿಕ್ಕೆ ಸಾಧ್ಯವಾಗಿದೆ. ಹಾಗಾಗಿ ಇವತ್ತೊಂದು ಸಣ್ಣ ಸಣ್ಣ ಪ್ರಯತ್ನ ಬಹಳ ವ್ಯತ್ಯಾಸ ಆಗೋದು. ಅದನ್ನೇ ಆಟೋ ಬ್ಲಾಕ್ ಪ್ಲಾನ್ ಅಂತ ಮಾಡಿರುವಂಥದ್ದು. ಈ ಟಿಪ್ಪರ್ಗಳು ಲಾರಿಗಳನ್ನು ನಿಂತ್ಕೊಳ್ಳುವಂತ ಕಲೆಕ್ಷನ್ ಪಾಯಿಂಟ್ಗಳು ಇರುವಂಥದ್ದು, ಆ ಕಲೆಕ್ಷನ್ ಪಾಯಿಂಟ್ನೂ ಒಂದು ದೊಡ್ಡ ಕಸದ ರಾಶಿಗಳಾಗ್ತಿರೋದು. ಅವನ್ನೆಲ್ಲ ಒಂದೊಂದೇ ಜಾಗಕ್ಕೆ ರಿಸ್ಟ್ರಿಕ್ಟ್ ಮಾಡಿ ಅಲ್ಲೂ ಏನು ಕಸ ಮುಕ್ತವಾಗಿ ಮಾಡಲಿಕ್ಕೆಲ್ಲ ಪ್ರಯತ್ನಗಳನ್ನ ಮಾಡಿದ್ದೀವಿ. ಹಾಗೆ ನೆಕ್ಸ್ಟ್ ಮತ್ತು ಈ ಸ್ಮಾರ್ಟ್ ಕಲೆಕ್ಷನ್ ಮತ್ತು ಟ್ರಾನ್ಸ್ಪೋರ್ಟ್ ಸ್ಮಾರ್ಟ್ ಲಾರಿ ಪಾಯಿಂಟ್ಸ್ ಅಂತ ಹೇಳ್ತಿರೋದು ಅದನ್ನೇ. ಮತ್ತೆ ಲೋಕಲ್ ಪ್ರೊಸೆಸಿಂಗ್ ಯೂನಿಟ್, ಡ್ರೈ ವೇಸ್ಟ್ ಕಲೆಕ್ಷನ್ ಸೆಂಟರ್ ಅಂತ ಪ್ರತಿಯೊಂದು ವಾರ್ಡ್ನಲ್ಲೂ ಮಾಡಿದ್ದೀವಿ ಡ್ರೈ ವೇಸ್ಟ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋಕೆ. ಆ ಡ್ರೈ ವೇಸ್ಟ್ ಕೇಂದ್ರ ಮತ್ತು ಬಯೋಗ್ಯಾಸ್ ಅಂತ ಇದೆ, ಇದು ಹೈಟನ್ನು ಬಯೋಗ್ಯಾಸ್ ಪ್ಲಾಂಟು, ಈ ಹೈಟನ್ನ ರನ್ ಮಾಡೋಕ್ಕೂ ನಮ್ಗೆ ದೊಡ್ಡ ಕಷ್ಟ ಆಗಿದೆ. 5 ಟನ್ನು ಇಲ್ಲಿ ನಮ್ಮ ದಿವಂದ್ರಪಾಳ್ಯದ ಒಂದು ಸ್ಮಶಾನ ಏನಿದೆಯಲ್ಲ, ಆ ಸ್ಮಶಾನ ಪಕ್ಕದಲ್ಲಿ 5 ಟನ್ನು ಅದರಿಂದ ಗ್ಯಾಸ್ ಜನರೇಟ್ ಮಾಡ್ಬೋದು, ಎಲ್ಲವನ್ನೂ ಗ್ಯಾಸ್ ಬಾಟ್ಲಿಂಗ್ ಮಾಡ್ಬೋದು, ಮನೆಗೆ ಅಡುಗೆ ಮಾಡೋಕ್ಕೂ ಕೊಡ್ಬೋದು. ಇದು ಇದನ್ನ ಈಗ ಕರೆಂಟ್ಗೆ ಬಳಕೆಗೆ ಉಪಯೋಗಿಸ್ತಾ ಇರುವಂಥದ್ದು 5 ಟನ್ನಿನ ಪ್ಲಾಂಟ್ ಅದು. ಅದಲ್ಲದೆ ಈ ಆರ್ಗ್ಯಾನಿಕ್ ವೇಸ್ಟ್ ಸೆಂಟರ್ಸ್ಗಳನ್ನ ಮಾಡಿದ್ದೀವಿ ಡ್ರೈ ವೇಸ್ಟ್ ಕನೆಕ್ಟ್. ನೆಕ್ಸ್ಟ್ ಮತ್ತು ಮುಖ್ಯವಾಗಿ ಸಮಾಜದಲ್ಲಿ ಸಸಿಯಾಗಿ ಬಗ್ಗದು ಮರವಾಗಿ ಬಗ್ಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಸಿಗಳು ಯಾರು ಅಂದ್ರೆ ನಮ್ಮ ಮಕ್ಕಳು. ಈ ಮಕ್ಕಳನ್ನ ಶಾಲೆ ಮಕ್ಕಳಿರೋದೆಲ್ಲಿ ಕಲಿಯೋದೆಲ್ಲಿ ಶಾಲೆಗಳು. ಈ ಶಾಲೆಗಳಲ್ಲಿ ಈ ಜಾಗೃತಿ ಕಾರ್ಯಕ್ರಮನ ಹಮ್ಮಿಕೊಂಡು ಶಾಲೆಗಳಲ್ಲಿ ನಾವು ಮಾಡ್ತಾ ಇದ್ದೀವಿ. ಈ ಶಾಲೆಗಳಲ್ಲಿ ಮಕ್ಕಳುಗಳಿಗೆ ಈ ಕಸ ಯಾವ ರೀತಿ ಪರಿಸರ ಹಾನಿಯನ್ನು ಮಾಡ್ತದೆ, ನಾವು ಹೇಳ್ತಾ ಇರ್ತೀವಿ ವಾಹನದ ಏನು ಹೊಗೆ ಇಡೀ ಪರಿಸರವನ್ನು ನಾಶ ಮಾಡ್ತಿದೆ ಅಂತೀವಿ. ಆದರೆ ನಮ್ಮ ಕಸದಲ್ಲಿ ಉತ್ಪಾದನೆ ಆಗುವಂಥ ಗ್ಯಾಸ್ ಮೀಥೇನ್ ಗ್ಯಾಸು ಕಾರ್ಬನ್ ಡೈಆಕ್ಸೈಡ್ಗಿಂತ 10 ಟೈಮ್ ಜಾಸ್ತಿ ಡೇಂಜರಸ್. ಕೊಳ್ತೋದ್ರೆ ಸಾಕು, ಕೊಳ್ತದ್ರೆ ಸಾಕು, ಅದು 10 ಟೈಮ್ ಇನ್ನ ಡೇಂಜರು ಆ ಗ್ಯಾಸ್ ಕೊಳ್ತೋದ್ರೆ. ಆ ಕೊಳಿಯೋಂಥದ್ನ ತಡಿಬೇಕು ಮತ್ತು ಆ ಕಸವನ್ನ ಗೊಬ್ಬರವನ್ನಾಗಿ ಮಾಡ್ಬೇಕು, ಇಲ್ಲದ್ರೆ ನಾವು ತೊಗೊಂಡೋಗ್ಬಿಟ್ಟು ಲ್ಯಾಂಡ್ ಫಿಲ್ನಲ್ಲಿ ಹಾಕ್ತೀವಿ, ಇಡೀ ಪರಿಸರಕ್ಕೆ ಎಷ್ಟು ಗ್ಯಾಸ್ ಉತ್ಪಾದನೆ ಆಗ್ಬೋದು ಅಂತ ಯೋಚನೆ ಮಾಡಿ. ಹೀಗಾಗಿ ನಾವು ಪ್ರತಿಯೊಂದು ಹಂತದಲ್ಲೂ ಯಾವ ರೀತಿ ನಿಭಾಯಿಸ್ಬೇಕು, ಈ ಮಕ್ಕಳನ್ನಲ್ಲೇ ಆ ಜವಾಬ್ದಾರಿ ಮತ್ತು ಅರಿವು ಮಕ್ಕಳಲ್ಲಿ ಬರಬೇಕು, ಇಲ್ಲ ಹೀಗೆ ನಡೆಸ್ಬೇಕು ನಮ್ಮ ಸಮಾಜ ಅಂತ ಮಕ್ಕಳಲ್ಲಿ ಸದೃಢವಾದಂತ ಕಲ್ಪನೆ ಮತ್ತು ಯೋಚನೆ ಬಂದ್ಬಿಟ್ರೆ ಮಕ್ಕಳು ಯಾವತ್ತೂ ಸಹಿಸ್ಕೊಳ್ಳಲ್ಲ. ಅದು ತಪ್ಪು, ನಾನು ಮಾಡ್ತಿರೋದು ಒಂದೊಂದು ಗಳಿಗೆನಲ್ಲೂ ನಮ್ಗೆ ತಪ್ಪು ಅಂತ ಗೊತ್ತಿಲ್ಲ, ಅದನ್ನು ಸರಿ ಮಾಡ್ಕೋತೀವಿ. ಹಾಗಾಗಿ ಈ ಮಕ್ಕಳಲ್ಲಿ ಜಾಸ್ತಿ ಜಾಗೃತಿಯನ್ನು ಮಾಡಿ ಪೇಂಟಿಂಗ್ ಕಾಂಪಿಟೇಷನ್ ಸಾಯಿಸಲಿ ಅವರಲ್ಲಿ ಪೇಂಟಿಂಗ್ ಕಾಂಪಿಟೇಷನ್ ಮಾಡಿದ್ದೀವಿ. 8,000 ಮಕ್ಕಳು ಪೇಂಟಿಂಗ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಜೋರಾಗಿ ಚಪ್ಪಳೆಯನ್ನು ತಟ್ಟ ಮೂಲಕ ಆ ಮಕ್ಕಳಿಗೆ ಮತ್ತು ಶಾಲೆಯ ಶಿಕ್ಷಕರು ಹಾಗೂ ನಮ್ಮ ಬಿ ಓ ಸಾಹೇಬರು ಪುಟ್ರಾಜು ಅವರು, ಅವ್ರನ್ನ ನಾವು ಅಭಿನಂದಿಸ್ಬೇಕು. ಯಾಕೆಂದ್ರೆ ಅವರು ಎಲ್ಲ 120 ಶಾಲೆಯಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿದ್ರು. ಆದರೆ 82 ಶಾಲೆಯಲ್ಲಿ ನಾವು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ಸಾಧ್ಯವಾಗಿತ್ತು. ದಯವಿಟ್ಟು ಪುಟ್ರಾಜು ಅವ್ರು ನಿಂತ್ಕೋಬೇಕು. ಅವರಿಗೆ ಜೋರಾಗಿ ನಮ್ಮ ಬ್ಲಾಕ್ ಎಜುಕೇಷನ್ ಆಫೀಸರ್ ಹಾಗೂ ಎಲ್ಲ ಶಿಕ್ಷಕರಿಗೆ ಈ ಸ್ವಚ್ಛ ಭಾರತ್ ದಿವಸ ಅಂಗವಾಗಿ ನಿಮ್ಗೆಲ್ಲ ಅಭಿನಂದನೆಯನ್ನು ಸಲ್ಲಿಸ್ತೇವೆ. 82 ಶಾಲೆ ಮತ್ತು 8,000 ಮಕ್ಕಳು, ಇವತ್ತು 550 ಮಕ್ಕಳಿಗೆ ಬಹುಮಾನವನ್ನ ಕೊಡ್ತಾ ಇದೀವಿ. ಪ್ರತಿಯೊಂದು ಶಾಲೆಯಲ್ಲೂ 9 ಮಕ್ಕಳಿಗೆ ಬಹುಮಾನವನ್ನು ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ಮತ್ತು
ಇದರಲ್ಲಿ ಈ ನಮ್ಮ ಸೀಡ್ ಬಾಲ್ ಅಂತ ಮಾಡಿದರು. ಸೀಡ್ ಬಾಲ್ ನ ನಾವು ತಗೊಂಡು ನಾವು 25,000 ಸೀಡ್ ಬಾಲ್ ಮಾಡಿದ್ದು. 1,00,000 ಮಾಡಬೇಕು ಅಂತಿದ್ದ 25,000 ಮಾಡಿದ್ದು. 25,000 ನಮ್ಮ ಬೆಂಗಳೂರು ಸುತ್ತಮುತ್ತಲ ಕಾಡಿನಲ್ಲೇ ತಗೊಂಡೋಗಿ ಇದನ್ನ ಹಾಕಿದೀವಿ. ಮತ್ತೆ ಇಲ್ಲಿ ನಮ್ಮ ಈ ಜಾಳಹಳ್ಳಿ ಹತ್ರನೇ ಒಂದು 500 ಎಕರೆ ಕಾಡಿದೆ, 500 ಎಕರೆ ಕಾಡಿದೆ, ಅಲ್ಲೂ ತಗೊಂಡೋಗಿ ಈ ಕಾರ್ಯಕ್ರಮವನ್ನು ಮಾಡಿದ್ವು. ನಮ್ಮೆಲ್ಲ ಕಾರ್ಯಕರ್ತರು ಎಲ್ಲರೂ ಬಂದು ಅಲ್ಲಿ ಇದನ್ನ ನೆಟ್ಟಿದ್ದಾರೆ. ಹೋಗಿ ಎಲ್ಲರೂ ನೋಡಿ ಅಗ್ದಿ ಅಗ್ದಿ ಮಣ್ಣೊಡೆ ಆ ಸೀಡ್ ಬಾಲ್ ನ ಹಾಕಿದ್ದಾರೆ. ಮತ್ತೆ ನೆಕ್ಸ್ಟ್ ಹಾಗೆ ನಾವು ಕಾಣದ ಕಣ್ಣುಗಳು ಅಂತ ಹೇಳ್ತಿರ್ತೀವಿ. ಕಾಣದ ಕಣ್ಣುಗಳು ಯಾರು ಅಂತ ಅಂದ್ರೆ ನಮ್ಮ ಕ್ಯಾಮ್ರಾಗಳು. ಕಾಣ ಕಣ್ಣೇ ಯಾವಾಗ ಕಾಣದ ಕಣ್ಣು ಅಂತ ಅನ್ನ ಒಂದು ಹೆಸರು ಯಾಕೆ ಕೇಳಕ್ ಹೋದೆ ಅಂದ್ರೆ ಯಾವಾಗ್ಲೂ ನಾವಾರು ಒಂದ್ ಸ್ವಲ್ಪ ಹೊತ್ತು ನೋಡ್ತೀವಿ. ಈ ಕ್ಯಾಮ್ರಾಗಳು ನಮ್ಗೆ 24 ಗಂಟೆನೂ ಕೆಲಸ ಮಾಡ್ತಾರೆ. ಈಗ 120 ಕ್ಯಾಮ್ರಾ ಹಾಕಿದೀವಿ, ಒಟ್ಟು 350 ಕ್ಯಾಮ್ರಾ ಹಾಕ್ಬೇಕು ಅನ್ನೋಂತ ನಮ್ಮ ಗುರಿ. ಪ್ರತಿ ವಾರ್ಡ್ನಲ್ಲೂ ಕನಿಷ್ಠ 50 ಕ್ಯಾಮ್ರಾ ಇರಬೇಕು ಅಂತ ಗುರಿ ಇಟ್ಕೊಂಡು ಮಾಡಿದೀವಿ. ಪ್ರತಿಯೊಂದು ಕ್ಯಾಮ್ರಾನು ಇಂಟರ್ನೆಟ್ ಕನೆಕ್ಟೆಡ್ IP ಕ್ಯಾಮ್ರಾಗಳು, ಎಲ್ಲ IP ಕ್ಯಾಮ್ರಾಗಳು. ಒಂದೊಂದು ಕ್ಯಾಮ್ರಾನು ಏನು ಸೆರೆ ಹಿಡಿಯುತ್ತೆ ಎಲ್ಲವೂ ರೆಕಾರ್ಡ್ ಆಗುತ್ತೆ. ಪ್ರತಿಯೊಂದು ಕ್ಯಾಮ್ರಾದಲ್ಲೂ ಸೆರೆ ಹಿಡಿತಾ ಇದೀವಿ. ಇಂಟರ್ನೆಟ್ ಚಾರ್ಜಸ್ಸೇ ಈ ಕ್ಯಾಮ್ರಾಗ ಬರ್ತದೆ ವರ್ಷಕ್ಕೆ 1 ಕೋಟಿ ರೂಪಾಯಿ. 1 ಕೋಟಿ ರೂಪಾಯಿ ಬರೀ ಇಂಟರ್ನೆಟ್ ಚಾರ್ಜಸ್ಸೇ ಬರ್ತದೆ. ಈ ಆಕ್ಟ್ ಅನ್ನುವಂತ ಕಂಪನಿಯವರು ಅದನ್ನ ಫ್ರೀಯಾಗಿ ಕೊಟ್ಟಿದ್ದಾರೆ ನಮಗೆ. ಫ್ರೀಯಾಗಿ ಈ ಕ್ಯಾಮ್ರಾಗೆ ಫೈಬರ್ ನೆಟ್ ಕನೆಕ್ಷನ್ ಕೊಟ್ಟಿದ್ದಾರೆ. 350 ಕ್ಯಾಮ್ರಾ ಗುರಿ ಇಟ್ಕೊಂಡಿದ್ವಿ, ಈಗ 180 ಹಾಕಿದೀವಿ. ಈಗ ಕೆಲವೇ ದಿನದಲ್ಲಿ ಇನ್ನ 120 ಕ್ಯಾಮ್ರಾವನ್ನು ಹಾಕ್ತಾ ಇದೀವಿ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಇನ್ನ 50-100 ಕ್ಯಾಮ್ರಾವನ್ನ ಆಡ್ ಮಾಡ್ತಾ ಇದೀವಿ. ಒಟ್ಟು ಈ ವರ್ಷದಲ್ಲೇನೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗೂ ಈ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿರೋ ಮಾಹಿತಿಯನ್ನು ಕೊಡ್ತೀವಿ. ಪ್ರತಿಯೊಂದು ವಾರ್ಡ್ ಇಂಜಿನಿಯರ್ಗೂ ಸಹ ಈ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿರುವಂತ ಮಾಹಿತಿ ವಾರ್ಡ್ ಇಂಜಿನಿಯರ್ ಹತ್ರ ಇರ್ತದೆ, ಮತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ತದೆ. ನಿಮ್ಗೆ ಸಂಬಂಧಪಟ್ಟಂತ ಪೊಲೀಸ್ ಸ್ಟೇಷನ್ಗೆ ಇದನ್ನು ಕೊಟ್ಟು ಅವ್ರ ಕೈನಲ್ಲಿ ನಿಭಾಯಿಸಿ ನಿರ್ವಹಣೆ ಮಾಡುವಂಥದ್ದು ಮಾಡ್ತಾ ಇದೀವಿ. ಮತ್ತು ಟಾಯ್ಲೆಟ್ಗಳು, ಟಾಯ್ಲೆಟ್ಗೂ ಒಂದು ಸ್ವಚ್ಛ ಸಮಾಜ ಅಂತ ಹೇಳಲಿಕ್ಕೆ ಸಾಧ್ಯವಾಗಿರ್ತದೆ. ಆ ರೀತಿ ನಮ್ಮ ಎಲ್ಲ ಒಂದು ಕಾರ್ಯಕರ್ತರು ಮಾಡುವಂಥದ್ದಾಗುತ್ತೆ. ನೆಕ್ಸ್ಟ್ ಇಷ್ಟು ಹೇಳ್ತಾ ನಾನು ಇನ್ನೂ ಒಂದಷ್ಟು ವಿಷಯದಲ್ಲಿ ನಮಗೆ ಸವಾಲು ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರು, ನಮ್ಮ ಪ್ರೊಸೆಸಿಂಗ್ ಸೆಂಟ್ರು, ಲ್ಯಾಂಡ್ ಫಿಲ್ಲು ಯಾವ ಸರಿಯಾಗಿ ನಡೆಯಲ್ಲ. ಆಗಾಗ ಸ್ಟ್ರೈಕ್ ಆಗ್ಬಿಡುತ್ತೆ. ಆ ಸ್ಟ್ರೈಕ್ ಆದಾಗೆಲ್ಲ ಕಸ ಉಳ್ಕೊಂಡ್ಬಿಡುತ್ತೆ ನಮ್ಮ ಮನೆಗಳಲ್ಲಿ. ಏನಾಗ್ತಾರೆ ಮನೆಯವರು ಸ್ಟ್ರೈಕ್ ಆಗಿದೆ ಅಂತ ಇವತ್ತು ನಾವು ಕಸ ಆಚೆ ಕೊಡಬಾರ್ದು ನಮ್ಮ ಮನೆಯಲ್ಲಿ ಇಟ್ಕೋಬೇಕು ಅಂತ ಯಾರು ಯೋಚನೆ ಮಾಡಲ್ಲ. ಒಟ್ಟಿನಲ್ಲಿ ಸ್ಟ್ರೈಕೋ ನೋ ಸ್ಟ್ರೈಕೋ ನಮ್ಮ ಮನೆಯಿಂದ ಕಸ ಆಚೆ ಬೀಳ್ಬೇಕು. ತೆಗಿ ಬಿಸಾಕು, ಎಲ್ಲರೂ ಅಂದ್ರೆ ಬಿಸಾಕು. ಎಲ್ಲ ಬೇರೆ ದೇಶದಲ್ಲಿ ನೀವು ನಂಬ್ತೀರೋ ಬಿಡ್ತೀರೋ ವಾರಕ್ಕೆ ಒಂದೇ ದಿನ ಕಸ ತಗೊಳ್ಳೋದು. ಎಷ್ಟು ದಿನಕ್ಕೆ ಒಂದ್ಸಲಿ? ವಾರಕ್ಕೆ ಒಂದೇ ಸಲಿ ಮನೆಯಿಂದ ಕಸ ತಗೊಂಡೋಗೋದು. ಹಸಿ ಕಸ ಆಗ್ಲಿ ಒಣ ಕಸ ಆಗ್ಲಿ ವಾರಕ್ಕೆ ಒಂದೇ ದಿನ ತಗೊಂಡೋಗೋದು. ಆದ್ರೆ ಇಲ್ಲಿ ನಾವು ಪ್ರತಿ ದಿನ ತಗೊಂಡೋಗ್ತೀವಿ. ಯಾವಾಗಾರ ಒಂದು ಸ್ಟ್ರೈಕ್ ಇದ್ದಾಗ ಕಸ ತಗೊಂಡೋಗ್ಲಿಲ್ಲ ಅಂದ್ರೆ ನಾವು ಸ್ಟ್ರೈಕಲ್ಲಿ ಇದ್ಬಿಟ್ಟು ನಾವು ಬಿಸಾಕ್ಬಿಡ್ತೀವಿ. ಈ ರೀತಿ ಆಗ್ಬಾರ್ದು. ಇದನ್ನ ನಾವು ಸಹಕಾರ ಕೊಟ್ರೆ ಮಾತ್ರ ನಾವೇನಾದ್ರು ಮುಂದುವರ್ಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಏನು ಹೋಗ್ತಿರೋ ಪ್ರತಿದಿನ ಒಂದು ವಾರ್ಡಿಂದ ಕಮ್ಮಿ ಅಂದ್ರೆ 2 ಕಾಂಪ್ಯಾಕ್ಟರ್ ಹೋಗುತ್ತೆ. ಒಂದ್ಸಲಿ ಬಾಕಿ ಉಳಿದಿದ್ದ ಕಸ, ಬಾಕಿ ಉಳಿಯುತ್ತಲ್ಲ ಕಸ, ಈ ಬಾಕಿ ಉಳಿದ ಕಸನೂ ಆ ದಿನದ ಕಸ ಎರಡೂ ಹೋಗ್ಬೇಕಂದ್ರೆ ಬಹಳ ಕಷ್ಟ ಆಗುತ್ತೆ. ಈ ಬಾಕಿ ಯಾವಾಗ ಯಾವಾಗ ಉಳ್ಕೊಳ್ಳುತ್ತೆ ಅದನ್ನ ಸರಿ ಮಾಡ್ಕೋಬೇಕು ಅಂದ್ರೆ 10-15 ದಿನ ಟೈಮ್ ತಗೊಂಡ್ಬಿಡುತ್ತೆ. ಎಲ್ಲ ಸುಧಾರಣೆಗಳು ಮಾಡ್ಕೋಬೇಕು ಅಂದ್ರೆ 10-15 ದಿನ ತಗೊಂಡ್ಬಿಡುತ್ತೆ. ಆ ಕಾರಣದಲ್ಲಿ ನಾವು ಸುಧಾರಣೆಗಳನ್ನ ತಗೊಳ್ಬೇಕಾಗುತ್ತೆ. ಈಗ ನಮ್ಮೊಂದಿಗೆ ನಮ್ಮ ಕೇಂದ್ರ ಸಚಿವರಾದಂತ ಸದಾನಂದ ಗೌಡರು ಬರ್ತಾ ಇದ್ದಾರೆ. ಹಾಗೆ ಕೂತ್ಕೊಳ್ಳಿ, ನಮ್ಮ ನಾಯಕರುಗಳು ಅವ್ರನ್ನ ಕರ್ಕೊಂಬರಕ್ ಹೋಗ್ತಿದ್ದಾರೆ. ಈ ಕಸದಲ್ಲಿ ನಮಗೇನ್ ಸಮಸ್ಯೆ ಆಗ್ಬಿಡುತ್ತೆ ಎತ್ಕೊಂಡು ಹೋಗೋದ್ರಲ್ಲಿ ಆ ಕಾಂಪ್ಯಾಕ್ಟ್ಗಳಲ್ಲಿ ಸಮಸ್ಯೆಗಳಾಗೋ ಕಾರಣ ನಮಗೆ ಇಂಥವೆಲ್ಲ ಬಾಕಿ ಉಳ್ಕೊಂಡ್ಬಿಡುತ್ತೆ. ಬಾಕಿ ಉಳಿದಾಗ ಈ ಎಲ್ಲ ಅತಿ ಹೆಚ್ಚಿನ ಕಸ ಉಳ್ಕೊಳ್ಳುವಂಥದ್ದಾಗುತ್ತೆ. ಉಳ್ಕೊಂಡಿದೆ, ಅದನ್ನು ಹೇಗಾರ ಮಾಡಿ ತೆರವುಗೊಳಿಸ್ಬೇಕು. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ದಯವಿಟ್ಟು ಕಸ ಬಿಸಾಕಿ ಹೊರಟೋಗ್ತಾರೆ. ನಮ್ಮ ಅಧಿಕಾರಿಗಳಿಗೆ ನಾವು BBMP ನಮ್ಮ ಜಾಯಿಂಟ್ ಕಮಿಷನರ್ ಹೆಲ್ತ್ ಅವರಿಗೆ ಸಾಕಷ್ಟು ಮನವರಿಕೆ ಮಾಡಿದ್ರು. ನಿಮಗೆ ಒಂದು ಟಾಯ್ಲೆಟ್ ಪ್ರಾಜೆಕ್ಟ್ ಮಾಡಿಕೊಡ್ತೀವಿ, ಕಸ ಮುಕ್ತ ಬೆಂಗಳೂರು, ಕಸ ಮುಕ್ತ ಮಲೇಶ್ವರಂನ ಮಾಡಿದಾಗ ಅದನ್ನು ಅನುಷ್ಠಾನ ಯಾವ ರೀತಿ ಮಾಡಬೇಕು ಅನ್ನೋಂಥದ್ದನ್ನ ನಿಮಗೆ ಮಾಡಿ ತೋರಿಸ್ತೀವಿ. ಅದನ್ನೇ ನೀವು ಅನುಷ್ಠಾನ ಇಡೀ ಬೆಂಗಳೂರಿನಲ್ಲಿ ಮಾಡ್ಬೋದು. ಬೇರೆ ಬೇರೆ ಕ್ಷೇತ್ರದಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ ಸ್ನೇಹಿತರೆ, 2 ಶಿಫ್ಟು 3 ಶಿಫ್ಟು ಇದೆ ಸಾಹೇಬ್ರೆ, 2 ಶಿಫ್ಟು
ಮಲ್ಲೇಶ್ವರಂನಲ್ಲಿ ನೀವು ನಂಬ್ತಿರೋ ಲೀಸ್ಟ್ ಕಾಸ್ಟಲ್ಲಿ ಒಂದೇ ಶಿಫ್ಟಲ್ಲಿ ನಮ್ಮಲ್ಲಿ ಕಸ ವಿಲೇವಾರಿ ಆಗ್ತಿದೆ. ಎಲ್ಲರಿಗಿಂತ ಯಶಸ್ವಿಯಾಗಿ ಕಸ ವಿಲೇವಾರಿಯನ್ನು ನಾವು ಮಾಡ್ತಾ ಇದ್ದೀವಿ. ಕಮ್ಮಿ ದುಡ್ಡಲ್ಲಿ ಪರಿಣಾಮಕಾರಿಯಾದಂಥ ಕಸ ವಿಲೇವಾರಿ ಆಗ್ತಿರುವಂಥದ್ದು. ಬೇರೆ ಬೇರೆ ಕಡೆ 2 ಶಿಫ್ಟ್ 3 ಶಿಫ್ಟ್ ಕೊಟ್ಟಿದ್ದಾರೆ. ಕೊಟ್ಟು ಅವ್ರು ಇಷ್ಟ ಬಂದಂಗೆ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಚುನಾಯಿತ ಪ್ರತಿನಿಧಿಗಳು ನೀವು ಏನೇ ಇದ್ರು ನಮ್ಮ ನಾಗರಿಕರು, ನೀವು ಹೋಗ್ಬಿಟ್ಟು ಏನು ಅಧಿಕಾರಿನ ಕೇಳಲ್ಲ, ಯಾಕಪ್ಪ ಕಸ ಹೆಚ್ಚು ಕಡಿಮೆ ಆಯ್ತು, ಯಾಕಪ್ಪ ಕಸ ವಿಲೇವಾರಿ ನಡೀತಿದೆಯೋ, ಲ್ಯಾಂಡ್ ಫಿಲ್ ನಡೀತಿದೆಯೋ, ಗಾಡಿ ಬರ್ತೋ, ಇನ್ನೊಂದಾಯ್ತೋ, ಮತ್ತೊಂದಾಯ್ತೋ, ನೀವು ಯಾರೋ ಅಧಿಕಾರಿಗಳನ್ನ ಕೇಳಲ್ಲ. ಸುಮ್ಮನೆ ಸಿಕ್ಕರೆ ಒಂದ್ಸಲಿ ಕೇಳ್ತೀರ ಯಾಕಪ್ಪ ಸಮಾಚಾರ ಅಂತ ಕೇಳ್ತೀರ. ಅದಕ್ಕಿಂತ ಜಾಸ್ತಿ ನೀವೇನು ಅವ್ರನ್ನ ಮಾತಾಡ್ತಾರೆ. ಕಾರ್ಪೊರೇಟರ್ ಸಿಕ್ಕಿದ ತಕ್ಷಣ ಯಾಕಪ್ಪ ಏನಪ್ಪ ಅಂತ ಗರಮ್ಮೆ ಆಗಿ ಕೇಳಕ್ಕೆ ಕಟ್ ಮಾಡ್ತೀರಿ. ಗರಮ್ಮೆ ಆಗ್ಬಿಡ್ತೀರ, ಗರಮ್ಮೆ ಆಗ್ಬಿಟ್ಟು ಏನ್ ಸಮಾಚಾರ, ಯಾಕೆ ಹಿಂಗಾಯ್ತು ಹಂಗಾಯ್ತು ಅಂತ ಎಲ್ಲ ಜಗಳಕ್ಕೆ ನಿಂತ್ಕೊಂಡ್ಬಿಡ್ತೀವಿ. ಆ ಜಗಳಕ್ಕೆ ನಿಂತ್ಕೊಂಡ್ಬಿಡ್ತೀರ. ಆ ಜಗಳಕ್ಕೆ ನಿಂತಾಗ ಯಾವ ರೀತಿ ಆ ವಿಲೇವಾರಿ ಆಗ್ಬೇಕು ಅನ್ನೋದು ದೊಡ್ಡ ಸಮಸ್ಯೆ ಆಗಿಬಿಡ್ತದೆ. ಈ ವಿಲೇವಾರಿಯಲ್ಲಿ ನಮ್ಮ ಅಧಿಕಾರಿಗಳಿಗೆ ನಾವು ಕೇಳ್ಕೊಂಡಿದ್ದು ಯಾವ ರೀತಿ ಮಾಡ್ಲಿಕ್ಕೆ ನಮ್ಮ ಸಹಕಾರವನ್ನು ಕೇಳಿ ನಾವು ಯೋಜನೆಯನ್ನು ಕೊಟ್ಟರು ಸಹ ಅದು ಅನುಷ್ಠಾನ ಮಾಡ್ಲಿಕ್ಕೆ ಅವ್ರು ತಯಾರಾಗಿರ್ಲಿಲ್ಲ. ಪ್ರತಿಯೊಂದು ಮನೆಯನ್ನು ಯಾವ ರೀತಿ ವಿಂಗಡಣೆ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೆ. ಆ ವಿಂಗಡಣೆ ಮಾಡಲಿಕ್ಕೆ ಒಬ್ಬೊಬ್ಬ ಕಾರ್ಯಕರ್ತನು 150 ಮನೆಗೆ ಒಬ್ಬೊಬ್ಬರನ್ನು ಹಾಕಿ ಈ ವಿಲೇವಾರಿ, ಇವಾಗ ಹಸಿ ಕಸ ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ ಎಷ್ಟು ಜನಕ್ಕೆ, ಒಣ ಕಸ ಅಂದ್ರೆ ಹೇಗೆ ಇಟ್ಕೋಬೇಕು ಅಂತ ಗೊತ್ತಿರಲ್ಲ. ಇದನ್ನ ವಿಂಗಡಣೆ ಮಾಡಿ ಅಂತಂದ್ರೆ ಅವ್ರು ಎಲ್ಲಿ ಮಾಡ್ತಾರೆ? ಹಾಗಾಗಿ ಸತತವಾಗಿ 100 ಸಲ ಅವರ ಮನೆಗೆ ಹೋಗ್ಬೇಕು, ಬಿಡ್ಲೇಬಾರ್ದು. ಎಲ್ಲಿವರೆಗೂ ಅವ್ರು ಕಲಿಯಲ್ಲ ಅಲ್ಲಿವರೆಗೂ ಬಿಡದೇನೆ ಆ ಕೆಲಸವನ್ನ ಕಲಿತು ಅವರು ವಿಂಗಡಣೆ ಮಾಡೋದನ್ನ ಅವರು ಒಂದು ಅಭ್ಯಾಸವನ್ನ ಹೋಗಿ ಮಾಡೋವರೆಗೂ ನಾವು ಬಿಡದೇನೆ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಸಮಾಜದಲ್ಲಿ ಆ ತಿಳುವಳಿಕೆ ಒಂದು ದೊಡ್ಡ ಸವಾಲಾಗಿರೋದಿದೆ. ಅವರು ಜವಾಬ್ದಾರಿ ಕೇಳಿದ್ರು, ಅಪ್ಪ ನೀವೇನಾರು ಇದಂಗಾದ್ರೆ ನೀವು ಜವಾಬ್ದಾರಿ ತಗೊಳ್ಬೇಕು, ಈ ವಿಲೇವಾರಿಯಲ್ಲಿ ಲ್ಯಾಂಡ್ ಫಿಲ್ ಅಲ್ಲಿ ಪ್ರಾಬ್ಲಮ್, ಕಸ ಹೋಗೋದ್ ಪ್ರಾಬ್ಲಮ್ ಇದೆ, ನೀವ್ ಹೇಳಿ ನಾವು ಮಾಡಿರೋ ತಪ್ಪು ಅಂತ ಹೇಳಿ ಒಪ್ಕೊಳ್ಳಿ. ನೀವು ಮಾಡಿ ಜವಾಬ್ದಾರಿ ತಗೊಳಕ್ಕೂ ರೆಡಿ ಇಲ್ಲ, ಯಾರ್ದಾರ ಒಂದು ತಲೆ ಮೇಲೆ ಪಟ್ಟಿ ಕಟ್ಟಕ್ಕೆ ತಯಾರಾಗಿರ್ತೀರಾ? ಈ ಸಮಾಜದಲ್ಲಿ ಯಾರೋ ಜವಾಬ್ದಾರಿ ತಗೊಂಡು ಈ ಜವಾಬ್ದಾರಿನ ಜನಕ್ಕೆ ತಿಳಿಸಿ ಎಲ್ಲೋ ಒಂದ್ ಕಡೆ ಜನ ಯಾವ ಕಡೆ ಹೋಗ್ಬೇಕು, ಬೇಲಿನ ಎದ್ದು ಒಲೆ ಮೈದ್ರೆ ಯಾವ ದಿಕ್ಕಲ್ಲಿ ಹೋಗ್ಬೇಕಾಗತ್ತೆ ನಾವು? ಯಾಕಂದ್ರೆ ಎಲ್ಲವನ್ನು ಸಮಾಜ ಮಾಡುತ್ತೆ, ಅಧಿಕಾರಿ ವ್ಯವಸ್ಥೆ ಮಾಡುತ್ತೆ, ವ್ಯವಸ್ಥೆಯಲ್ಲಿ ನಡೆಯುತ್ತೆ ಅನ್ನುವಂಥ ಕಲ್ಪನೆಯಲ್ಲಿ ಇರ್ತೀರಾ? ಇವನ್ನೆಲ್ಲ ಸರಿ ಮಾಡ್ಕೋಬೇಕು ಅಂತ ಹೇಳ್ತಾ ನಾವು ಸತತವಾಗಿ ಒತ್ತಡವನ್ನು ತರ್ತಾ ಇದೀವಿ. ಆದರೆ ಅವರು ಕೇಳುವಂಥ ಪ್ರಯತ್ನದಲ್ಲಿಲ್ಲ. ಈ ಕಸ, ಈ ಚರ್ಚೆಗಳು ನಡೀತಾನೇ ಹೋಗ್ಬಾರ್ದು, ಇನ್ನೊಂದು ಹಂತಕ್ಕೆ ಹೋಗ್ಬೇಕು. ನಾವು ಸುಧಾರಣೆ ತಂದು ಇಡೀ ಸಮಾಜವನ್ನು ಭಾಗವಹಿಸೋ ರೀತಿಯಲ್ಲಿ ನೋಡ್ಕೋಬೇಕು. ಇಡೀ ಸಮಾಜದ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಆಗೋ ರೀತಿಯಲ್ಲಿ ನಾವು ಪ್ರತಿನಿತ್ಯ ಅವ್ರ ತಲೆ ತಿನ್ಬೇಕು, ತಿಂದು ಅವ್ರನ್ನ ಜೊತೆ ಕೊಂಡ್ಕೊಂಡು ಹೋಗಿ ಕರ್ಕೊಂಡು ಹೋಗುವಂಥದ್ದಾಗೋ ರೀತಿಯಲ್ಲಿ ಮಾಡಬೇಕು ಅಂತ ಹೇಳ್ತಾ ನಮ್ಮನ್ನು ಉದ್ದೇಶಿಸಿ ನಮ್ಮ ಜನಪ್ರಿಯ ನಾಯಕರಾದಂಥ ಶ್ರೀ ಸದಾನಂದ ಗೌಡರು ಸಾಹೇಬರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು.